ನಮಸ್ಕಾರ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನನ್ನ ಹೆಸರು ಸಂಜನಾ ದೋಸ್ ಅಂತ. ನಾನು ಬೆಂಗಳೂರಲ್ಲಿ ಹುಟ್ಟಿದ್ದು ಮತ್ತು ಬೆಳೆದಿದ್ದು. ಮನಸ್ಮಿತ ನನ್ನ ಮೊದಲನೇ ಸಿನಿಮಾ, ಸೊ ತುಂಬ ಖುಷಿ ಪಡ್ತಾ ಇದ್ದೀನಿ ಈ ಲೆವೆಲ್ಗೆ ಬಂದಿದ್ದೀನಿ ಅಂತ, ತುಂಬ ಖುಷಿ ಪಡ್ತಾ ಇದ್ದೀನಿ. ನಿಮ್ಮ ಮೊದಲನೇ ಸಿನಿಮಾ ಮೇಡಮ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ತುಂಬ ಕಲಿಯೋಕ್ಕೆ ಆಪರ್ಚುನಿಟಿ ಸಿಕ್ತು. ಈ ಪಾತ್ರನ ಪ್ಲೇ ಮಾಡೋಕ್ಕೆ ನಾನು ತುಂಬ ಲಕ್ಕಿ ಅನಿಸ್ತಾ ಇದೆ, ಯಾಕಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪಾತ್ರ ಇದು ಪ್ಲೇ ಮಾಡೋಕ್ಕೆ. ಮನಸ್ಮಿತ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಮೇಡಮ್? ಈ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಾನು ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀನಿ. ಹೆಸರು ಸಾನ್ಯಾ ಅಂತ. ತುಂಬ ಬಜಾರಿ ಕ್ಯಾರೆಕ್ಟರ್ ಇವಳು, ಆ್ಯಂಡ್ ತುಂಬ ಶೇಡ್ಸ್ ಇದೆ ಪಾತ್ರಗೆ. ಸೊ ಸಿನಿಮಾಗೆ ಹೇಗೆ ಆಯ್ಕೆ ಆದ್ರಿ ಅಂತ? ಓಕೆ ಓಕೆ ಸೊ ಬೇಸಿಕ್ಲಿ ನಾನು 10 ಸಿನಿಮಾಸಲ್ಲಿ ಒಂದು 3 ತಿಂಗಳಿಗೆ ಕೋರ್ಸ್ ಮಾಡ್ತಾ ಇದ್ದೆ, ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೆ. ಅಲ್ಲಿಂದ ಕಳಿಸಿದ್ರು ಈ ಆಡಿಷನ್ಗೆ. ಸೊ ಆಡಿಷನ್ಗೆ ಹೋಗುವಾಗ ನಾನು ತುಂಬ ಕೆಟ್ಟದಾಗಿ ಮಾಡಿದೆ, ನಿಜ ಹೇಳಬೇಕಂದ್ರೆ, ಬಟ್ ಅಲ್ಲಿಂದ ಸೆಲೆಕ್ಟ್ ಆದೆ. ಸೊ ಈ ಸಿನಿಮಾ ನಂಗೆ ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ಎಲ್ಲ ಆ್ಯಕ್ಟರ್ಸು ತುಂಬಾ ಸಪೋರ್ಟಿವ್ ಆಗಿದ್ದರು, ಅವರಿಂದ ತುಂಬ ಕಲ್ತಿದ್ದೀನಿ. ಪಲ್ಲವಿ ಅವರಿರಲಿ, ಸಂತೋಷ್ ಸರ್ ಇರಲಿ, ಚರಣ್ ಇರಲಿ, ಅತುಲ್ ಸರ್ ಇರಲಿ, ಎಲ್ಲರಿಂದ ನಾನು ತುಂಬ ಕಲ್ತಿದ್ದೀನಿ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಮನಸ್ಮಿತ ಸಿನಿಮಾ ಜನ ಯಾಕೆ ನೋಡಬೇಕು, 5 ರೀಸನ್ಗಳು ಕೊಡ್ತೀರಾ? 5 ರೀಸನ್ ತುಂಬ ಈಸಿಯಾಗಿದೆ ನಂಗೆ ಹೇಳೋಕ್ಕೆ. ಫಸ್ಟ್ ಆಫ್ ಆಲ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಆಫ್ ಆಲ್ ಮ್ಯೂಸಿಕ್ ಮತ್ತು ನೃತ್ಯ ಇಂಪಾರ್ಟೆಂಟ್, ಮುಖ್ಯ ಎಲಿಮೆಂಟ್ಸ್ ಇದೆ ಈ ಫಿಲ್ಮಲ್ಲಿ. ಸೊ ತುಂಬ ಎಂಟರ್ಟೈನ್ ಆಗ್ತೀರಾ ನೀವೆಲ್ಲ. ಮತ್ತು ಮೂರನೇ ಕಾರಣ, ಈ ಪಾತ್ರ ಪ್ಲೇ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ತುಂಬ ಶೇಡ್ಸ್ ಇದೆ, ಲೈಕ್ ಐ ಸೆಡ್. ಸೊ ತುಂಬ ವೆರೈಟಿ ಸಿಗತ್ತೆ ನಿಮಗೆ. ಫೋರ್ತ್ ರೀಸನ್ ವಿಜುವಲ್ಸ್ ಬಂದು ತುಂಬಾ ಚೆನ್ನಾಗಿದೆ. ಚಂದ್ರು ಸರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಫಿಲ್ಮಲ್ಲಿ, ಆ್ಯಸ್ ಯೂಶ್ವಲ್. ಅವರೆಲ್ಲ ಬ್ಯೂಟಿಫುಲ್ಲಾಗೆ ಪೊಟ್ರೆ ಮಾಡಿದ್ದಾರೆ. ಮತ್ತು ಫಿಫ್ತ್ ರೀಸನ್ ಬಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಸಸ್ಪೆನ್ಸ್ ಎಲಿಮೆಂಟ್ಸ್ ಎಲ್ಲ ತುಂಬ ಇದೆ. ಮತ್ತು ಹಾರರ್ ಎಲಿಮೆಂಟ್ಸು ಸ್ವಲ್ಪ ಇದೆ, ಸ್ಪ್ರಿಂಕಲ್ ಮಾಡಿದ್ದಾರೆ ಇಲ್ಲಿ ಅಲ್ಲಿ. ಸೊ ನಿಮಗೆ ತುಂಬ ಎಂಟರ್ಟೈನ್ ಆಗುತ್ತೆ ಡೆಫಿನೆಟ್ ಆಗಿ. ಕನ್ನಡದಲ್ಲಿ ನಿಮ್ಮ ಫೇವ್ರೆಟ್ ನಟ ನಟಿ ಯಾರು ಮೇಡಮ್? ತುಂಬ ಡಿಫಿಕಲ್ಟ್ ಕ್ವೆಶ್ಚನ್ ಅದು. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀನಿ ಡೆಫಿನೆಟ್ ಆಗಿ, ಬಟ್ ನಿಜ ಹೇಳಬೇಕಂದ್ರೆ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್ ಇಸ್ ಶ್ರುತಿ ಹರಿಹರನ್, ಆ್ಯಂಡ್ ಮೈ ಫೇವ್ರೆಟ್ ಆ್ಯಕ್ಟರ್ ಈಗ ರಕ್ಷಿತ್ ಶೆಟ್ಟಿ ಹೇಳ್ಬೋದು. ಸೊ ಫೈನಲ್ ನಿಮ್ಮ ಚಿತ್ರ 3ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ 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 ಎಕ್ಸೈಟೆಡ್ ಆಗಿದ್ದೀನಿ.